ರಾಜ ವಿಕ್ರಮಾದಿತ್ಯ ಎಷ್ಟೇ ಆದರೂ ಛಲವಾದಿ, 20 ಸಾರಿ ಬೇತಾಳನಿಂದ ಬೇಸ್ತು ಬಿದ್ದಿದ್ರು. ಮುನಿಗೆ ಕೊಟ್ಟಿದ್ದ ಮಾತಿನಂತೆ ಶವವನ್ನ ಹೊತ್ತು ತರಲು ಮುತ್ತುಗದ ಮರದ ಕಡೆಗೆ ನಡೆದ. ಬೇತಾಳನನ್ನ ಸಾಹಸ ಪಟ್ಟು ಹೆಗಲ ಮೇಲೆ ಹಾಕೊಂಡು ಸ್ಮಶಾನದತ್ತ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡ್ದ. ಬೇತಾಳ ವಿಕ್ರಮನ ಬೇಸರ ನೀಗಿಸೋದಿಕ್ಕೆ ಅಂತ ಒಂದು ಕತೆ ಹೇಳೋದಿಕ್ಕೆ ಶುರು ಮಾಡ್ತು. ನಾಗಪುರದ ರಾಜ ವೃಷಸೇನ, ಅವನಿಗೆ ಎಷ್ಟೇ ಧನ ಕನಕ ಮಹಾ ನದಿಗಳಿದ್ರು, ಅವನಲ್ಲಿದ್ದ ಒಂದು ದುಶ್ಚಟ ಅವನು ತನ್ನ ರಾಜ್ಯವನ್ನೇ ಕಳೆದುಕೊಳ್ಳೋ ಹಾಗೆ ಮಾಡಿತ್ತು. ಅವನೊಬ್ಬ ಜೂಜುಕೋರ, ತನ್ನಲ್ಲಿದ್ದ ಎಲ್ಲ ಐಶ್ವರ್ಯವನ್ನ ಜೂಜಾಡಿ ಸೋತು ಕಳೆದುಕೊಳ್ತಾನೆ. ಅವನ ರಾಜ್ಯವನ್ನ ವಶಪಡಿಸಿಕೊಂಡಂತಹ ಅವನ ದಾಯಾದಿಗಳು ಅವನನ್ನ ಊರಿನಿಂದ ಹೊರಗಟ್ಟುತ್ತಾರೆ. ವೃಷಸೇನನಿಗೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಬೇರಾವುದಾದರೂ ರಾಜ್ಯವನ್ನ ಹೊಕ್ಕು ಅಲ್ಲಿ ಜೀವಿಸಿರೋಣ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಕಾಡು ಸಿಗುತ್ತೆ ಅವನಿಗೆ. ಆ ಕಾಡಿನ ಮೂಲಕ ಹೋಗ್ತಾ ಇರುವಾಗ ದೂರದಲ್ಲಿ ಒಬ್ಬ ಋಷಿಯ ಗುಡಿಸಲು ಕಾಣಿಸ್ತು. ಋಷಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ರು. ವೃಷಸೇನ ಅಲ್ಲಿಗೆ ಬಂದು ಆ ಋಷಿ ಕಣ್ಣು ತೆರೆಯೋವರೆಗೂ ಕುಳಿತಿರ್ತಾನೆ. ಋಷಿ ಧ್ಯಾನ ಮುಗಿಸಿ ಕಣ್ಣು ತೆರೆದು ರಾಜನನ್ನ ಅವನ ಕುಶಲ ವಿಚಾರಿಸಲು ತಿನ್ನಲು ಏನಾದರೂ ಬೇಕೇ ಅಂತ ಕೂಡ ಕೇಳ್ತಾರೆ. ರಾಜನಿಗೆ ಬಹಳ ಹಸಿವಾಗಿದ್ದರಿಂದ ತಿನ್ನೋದಿಕ್ಕೆ ಏನಾದರೂ ಸಿಗಬಹುದಾ ಅಂತ ಕೇಳ್ತಾನೆ. ಮುನಿಯು ತನ್ನ ಚೀಲದಿಂದ ಹಣ್ಣು ಹಾಗೂ ಕೆಲವು ಬಾದಾಮಿ ಬೀಜಗಳನ್ನು ತೆಗೆದು ರಾಜನಿಗೆ ತಿನ್ನೋದಿಕ್ಕೆ ಕೊಡ್ತಾರೆ. ವೃಷಸೇನ ಆ ಮುನಿಗೆ ತನ್ನನ್ನು ಕ್ಷಮಿಸಬೇಕು, ತಾನೊಬ್ಬ ರಾಜ ಈ ರೀತಿ ನೆಲದ ಮೇಲೆ ಕುಳಿತು ಇಂತಹ ಕನಿಷ್ಠ ಆಹಾರವನ್ನು ತಿನ್ನಲಾರೆ ಅಂತ ಹೇಳ್ತಾನೆ. ಮುನಿಗೆ ರಾಜನ ಮನಸ್ಸೇನೆಂದು ಅರ್ಥವಾಗುತ್ತದೆ. ಕೂಡಲೇ ಅವನು ತನ್ನ ಮಾಯಾವಿದ್ಯೆಯ ಪ್ರಭಾವದಿಂದ ಒಬ್ಬಳು ತರುಣಿಯನ್ನು ಸೃಷ್ಟಿಸಿ ಗುಡಿಸಲ ಒಳಗೆ ರಾಜನಿಗೆ ಮೃಷ್ಟಾನ್ನ ಭೋಜನ ನೀಡಲು ಹೇಳ್ತಾರೆ. ಆ ತರುಣಿ ರಾಜನನ್ನ ಒಂದು ಗುಹೆಯೊಳಗೆ ಕರೆದೊಯ್ತಾಳೆ. ಅಲ್ಲಿ ಒಂದು ಅರಮನೆಯೇ ಇತ್ತು. ತರುಣಿಯು ಬಿಸಿ ಬಿಸಿಯಾದ ತಿನಿಸುಗಳನ್ನು ಚಿನ್ನದ ಹರಿವಾಣದಲ್ಲಿ ರಾಜನಿಗೆ ಉಣಬಡಿಸ್ತಾಳೆ. ಊಟವಾದ ನಂತರ ರಾಜ ಅಲ್ಲಿಯೇ ಇದ್ದ ಒಂದು ಹಾಸಿಗೆಯ ಮೇಲೆ ಮಲಗ್ತಾನೆ. ಅವನಿಗೆ ಒಳ್ಳೆ ನಿದ್ರೆನೂ ಬರುತ್ತೆ. ಆದರೆ ಅವನು ಎಚ್ಚರಗೊಂಡಾಗ ಹಾಸಿಗೆಯ ಮೇಲಿರದೆ ನೆಲದ ಮೇಲೆ ಬಿದ್ದುಕೊಂಡಿರ್ತಾನೆ. ಅಲ್ಲಿ ಯಾವ ಅರಮನೆಯೂ ಇರೋದಿಲ್ಲ, ಅತ್ತ ಹುಡುಗಿಯೂ ಇಲ್ಲ. ಗುಹೆಯಿಂದ ಈಚೆ ಬಂದ ರಾಜ ಮುನಿಯನ್ನ ಇದುವರೆಗೂ ಇದ್ದ ಅರಮನೆ ಆ ತರುಣಿ ಎಲ್ಲ ಏನಾದವು ಎಂದು ಮುನಿಯನ್ನ ಕೇಳ್ತಾನೆ. ಅದಕ್ಕೆ ಮುನಿ, ಅದೇನಿದ್ದರೂ ತನ್ನ ಮಾಯಾವಿದ್ಯೆಯ ಪ್ರಭಾವದಿಂದ ಆದದ್ದು. ಯಾರು ಈ ವಿದ್ಯೆಯನ್ನು ಗಳಿಸುತ್ತಾರೆ ಅವರು ಜೀವನದ ಎಲ್ಲ ಸುಖ ಸಂತೋಷಗಳನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ತನಗೂ ಆ ವಿದ್ಯೆಯನ್ನು ಹೇಳಿಕೊಡಿ ಎಂದು ವೃಷಸೇನ ಆ ಮುನಿಯನ್ನ ಪ್ರಾರ್ಥಿಸ್ತಾನೆ. ಆಗ ಆ ಮುನಿ ಕೆಲವು ಮಂತ್ರಗಳನ್ನು ರಾಜನಿಗೆ ಹೇಳಿ ಈ ಮಂತ್ರಗಳನ್ನು ಒಂದೇ ಸಮನೆ ಬಾಯಿಪಾಠ ಮಾಡಿದಂತೆ ಹೇಳ್ತಾ ಇರಬೇಕು ಅಂತ ಹೇಳಿ ಹಾಗೆ ಅದನ್ನು 40 ದಿನಗಳ ಕಾಲ ಒಂದು ಕಾಲನ್ನು ನೀರಿನಲ್ಲಿರಿಸಿ ಆ ಮಂತ್ರವನ್ನು ಉಚ್ಚರಿಸಬೇಕು ಅಂತ ಹೇಳ್ತಾರೆ. ರಾಜ ಋಷಿಯ ಸಲಹೆಯಂತೆ 40 ದಿನಗಳ ಕಾಲ ಆ ಮಂತ್ರವನ್ನು ಜಪಿಸುತ್ತಾನೆ. ಬಳಿಕ ಮುನಿಯ ಬಳಿಗೆ ಬಂದು ಮತ್ತೇನು ಮಾಡಬೇಕು ಮಾಯಾವಿದ್ಯೆಯನ್ನು ಗಳಿಸಲು ಎಂದು ಕೇಳ್ತಾನೆ. ಅದಕ್ಕೆ ಮುನಿಯು 40 ದಿನಗಳು ಇದೇ ಮಂತ್ರಗಳನ್ನು ಬೆಂಕಿಯ ಮೇಲೆ ಕುಳಿತು ಜಪಿಸಬೇಕೆಂದು ಹೇಳ್ತಾರೆ. ರಾಜ ಮುನಿ ಹೇಳಿದಂತೆ 40 ದಿನಗಳ ಕಾಲ ಮಂತ್ರಗಳನ್ನು ಜಪಿಸ್ತಾನೆ. ಬಳಿಕ ಅವು ಏನಾದರೂ ಕೆಲಸ ಮಾಡುತ್ತವೆಯೋ ಎಂದು ಪರೀಕ್ಷೆ ಕೂಡ ಮಾಡ್ತಾನೆ. ಆದರೆ ಆ ಮಂತ್ರಗಳು ಏನೊಂದೂ ಕೆಲಸ ಮಾಡೋದಿಲ್ಲ. ಕತೆ ಮುಗಿಸಿದ ಬೇತಾಳ, ವಿಕ್ರಮ ಕೂಡಲೇ ಹೇಳು, ಅದೇಕೆ ರಾಜನಿಗೆ ಮಾಯಾವಿದ್ಯೆ ಕರಗತವಾಗಲಿಲ್ಲ? ತಿಳಿದೂ ಹೇಳದಿದ್ದರೆ ನಿನ್ನ ತಲೆ 100 ಹೊಳಾದಿತ್ತು ಅಂತ ಹೇಳುತ್ತೆ. ವಿಕ್ರಮ ಅದಕ್ಕೆ ಉತ್ತರಿಸುತ್ತ, ಬೇತಾಳ, ಮನುಷ್ಯ ದಾನಿಯೂ ಧರ್ಮಿಷ್ಠನೂ ಆಗದೆ ಒಳ್ಳೆ ಹೆಸರನ್ನು ಸಂಪಾದಿಸಲು ಆಗುವುದಿಲ್ಲ. ಹಾಗೆಯೇ ಧ್ಯಾನ ಮಾಡದೆಯೇ ದೇವರು ಒಲಿಯುವುದಿಲ್ಲ. ಗುರು ಇಲ್ಲದೆ ಜ್ಞಾನ ಸಂಪಾದನೆಯಾಗುವುದಿಲ್ಲ. ಇನ್ನು ಏಕಾಗ್ರತೆ ಇಲ್ಲದಿರುವುದು ಮನುಷ್ಯನ ಒಂದು ದೊಡ್ಡ ದೌರ್ಬಲ್ಯವೇ ಆಗಿದೆ. ರಾಜನಾದರೂ ಈ ಕೊರತೆಯಿಂದಾಗಿಯೇ ಮಾಯಾವಿದ್ಯೆಯನ್ನು ಕರಗತ ಮಾಡಿಕೊಳ್ಳಲು ಆಗಲಿಲ್ಲ. ಅವನು ನೀರು ಮತ್ತು ಬೆಂಕಿಗಳ ಮೇಲಿದ್ದು ಕಷ್ಟಪಟ್ಟನೇನೋ ನಿಜ, ಆದರೆ ಅವನ ಮನಸ್ಸೆಲ್ಲ ಆ ತರುಣಿ ಹಾಗೂ ಜೀವನದ ಸುಖ ಸಂತೋಷಗಳ ಕಡೆಗೆ ವಾಲಿತ್ತು. ಆದ್ದರಿಂದ ಆತನಿಗೆ ಯಶಸ್ಸು ಸಿಗಲಿಲ್ಲ ಅಂತ ಹೇಳ್ತಾನೆ. ರಾಜ ವಿಕ್ರಮಾದಿತ್ಯ ತನ್ನ ಮೌನವನ್ನು ಮುರಿದು ಉತ್ತರ ಕೊಟ್ಟನೆಂದು
ಪೇತಾಳವು ಸಂತೋಷಪಟ್ಟು ಗಹಗಹಿಸಿ ನಗುತ್ತಾ ಅವನ ಹೆಗಲಿನಿಂದ ಹಾರಿ ದೌಡಾಯಿಸಿತು.